ನಮಸ್ಕಾರ. ಇವತ್ತಿನ ವಿಡಿಯೋ ಭಾರತೀಯರಿಗೆ ಸಿಹಿ ಸುದ್ದಿ. GDP ಅತಿ ಶ್ರೇಷ್ಠ 8.2%. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಗೌರ್ಮೆಂಟ್ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಅವರ ಘೋಷಣೆಯ ಪ್ರಕಾರ ಇಂಡಿಯಾದ GDP ಗ್ರೀವ್ ಬೈ 7.8% January-March 2024 ಕ್ವಾರ್ಟರ್. ಆನ್ಯುವಲ್ ಗ್ರೋತ್ ತಗೊಂಡ್ರೆ ಫೈನಾನ್ಷಿಯಲ್ ಇಯರ್ 2023-24 8.2% ಇತ್ತು. ಗ್ರೋತ್ January-March 2024 ಲೋವರ್ ದನ್ 8.6% ಗ್ರೋತ್ ಇನ್ October-December 2023 ಕ್ವಾರ್ಟರ್. ಈಗ ಇಂಡಿಯಾದ GDP ಗ್ರೋತ್ ಕ್ವಾರ್ಟರ್ ವೈಸ್ ನಿಮ್ಮ ಮುಂದೆ ಇರ್ತಾ ಇದೆ. April-June 2023 8.2%, July-September 2023 8.1%, October-December 2023 8.6%, January-March 2024 7.8%, ಫುಲ್ ಇಯರ್ 2023-24 8.2%. ಈಗ ಇಂಡಿಯಾದ GDP ಗ್ರೋತ್ ಇಯರ್ಲಿ 2019-20 3.9%, 2020-21 -5.8% ಕೊರೋನಾದಿಂದಾಗಿ, 2021-22 9.7%, 2022-23 7%, ಮತ್ತು 2023-24 8.2%. ಬೇಕಾದಷ್ಟು ಇಂಡಿಕೇಟರ್ಸ್ ಏಪ್ರಿಲ್ಗೆ ಆಟೋಮೊಬೈಲ್ ಸೇಲ್ಸು, ಹೌಸಿಂಗ್ ಲೋನ್ಸು, ಫ್ಯೂಯಲ್ ಕನ್ಸಂಪ್ಷನ್ ಇವೆಲ್ಲ ಇಂಡಿಕೇಶನ್ ಕೊಡ್ತಾ ಇದ್ದಾವೆ ಸ್ಟ್ರಾಂಗ್ ಅರ್ಬನ್ ಕನ್ಸ್ಯೂಮರ್ ಡಿಮಾಂಡ್. ಆದರೆ ರೂರಲ್ ಡಿಮಾಂಡ್ ಹೇಗಿರುತ್ತೆ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್. ಯಾಕಂದರೆ ಕಳೆದ ವರ್ಷ ಮಳೆ ಇರಲಿಲ್ಲ, ಈ ವರ್ಷ ಒಳ್ಳೆಯ ಮಳೆ ಬರುತ್ತೆ ಅಂತ ಈಗಾಗಲೇ ಭವಿಷ್ಯವಾಣಿ ಹುಡುದಿದ್ದಾರೆ. ಆದ್ದರಿಂದ ಅದು ನೋಡಬೇಕು, ರೂರಲ್ ಡಿಮಾಂಡ್ ಅರ್ಬನ್ ಡಿಮಾಂಡ್ ಎರಡೂ ಚೆನ್ನಾಗಿದ್ದರೆ ಅವಾಗ GDP ಇನ್ನೊಂದಷ್ಟು ಮೇಲೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಚೈನೀಸ್ ಎಕಾನಮಿ ಗ್ರೋತ್ ಆಗಿರೋದು 5.3% January-March ಪೀರಿಯಡ್ನಲ್ಲಿ. US ಎಕಾನಮಿ ಎಕ್ಸ್ಪಾಂಡ್ ಆಗಿದ್ದು 1.3% January-March ಕ್ವಾರ್ಟರಲ್ಲಿ. ಅಂದರೆ ಸದ್ಯದ ಮಟ್ಟಿಗೆ ಇನ್ಫ್ಲೇಷನ್ ಕೆಳಗೆ ಹೋಗ್ತಾ ಇದೆ, ಬೂಸ್ಟಿಂಗ್ ಎಕ್ಸ್ಪೆಕ್ಟೇಷನ್ ಆಫ್ ಗುಡ್ ಡಿಮಾಂಡ್ ಫಾರ್ ಇಂಡಿಯನ್ ಎಕ್ಸ್ಪೋರ್ಟ್ಸ್. ಈಗ ಸೆಕ್ಟರ್ ವೈಸ್ ಗ್ರೋತ್ 2023-24. ಅಗ್ರಿಕಲ್ಚರಲ್, ಫಾರೆಸ್ಟ್ರಿ, ಫಿಶಿಂಗ್ ಗ್ರೋತ್ ರೇಟ್ ಇನ್ 2022-23 4.7%, ಗ್ರೋತ್ ರೇಟ್ ಇನ್ 2023-24 1.4%. ಮೈನಿಂಗ್ ಅಂಡ್ ಕ್ವಾರಿಯಿಂಗ್ ಗ್ರೋತ್ ರೇಟು 2022-23 1.9 ಇದ್ದದ್ದು ಈಗ 7.1% ಹೋಗ್ಬಿಟ್ಟಿದೆ. ಮ್ಯಾನುಫ್ಯಾಕ್ಚರಿಂಗ್ ಕೂಡ ನೆಗೆಟಿವ್ ಇದ್ದದ್ದು ಪಾಸಿಟಿವ್. ಗ್ರೋತ್ ರೇಟ್ ಇನ್ 2022-23 -2.2%, ಈ ವರ್ಷ ಗ್ರೋತ್ ರೇಟ್ 2023-24 9.9%. ಫೈನಾನ್ಷಿಯಲ್ ರಿಯಲ್ ಎಸ್ಟೇಟ್ ಪ್ರೊಫೆಷನಲ್ ಸರ್ವಿಸಸ್ 9.1 ಇದ್ದದ್ದು ಸ್ವಲ್ಪ ಕೆಳಗೆ ಬಿದ್ದಿದೆ 8.4%ಗೆ. ಕನ್ಸ್ಟ್ರಕ್ಷನ್ ಮೇಲಕ್ಕೆ ಹೋಗಿದೆ 9.4% ಇದ್ದದ್ದು 2022-23 ಈಗ ಗ್ರೋತ್ ರೇಟ್ ಇನ್ 2023-24 9.9%. ಟ್ರೇಡು, ಹೋಟೆಲ್ಸು, ಟ್ರಾನ್ಸ್ಪೋರ್ಟು ಸ್ವಲ್ಪ ಕಮ್ಮಿ ಆಗಿದೆ. ಗ್ರೋತ್ ರೇಟ್ ಇನ್ 2022-23 12%, ಗ್ರೋತ್ ರೇಟ್ ಇನ್ 2023-24 6.4%. ಇದು ಭಾರತಕ್ಕೆ ಒಂದು ಒಳ್ಳೆಯ GDP ಫಿಗರ್. ನಿನ್ನೆ ಸಾಯಂಕಾಲ ಮಾರ್ಕೆಟ್ ಅವರ್ಸ್ ಆದಮೇಲೆ ಇದರ ಅನೌನ್ಸ್ಮೆಂಟ್ ಬಂತು. ಅದರಿಂದ ಸೋಮವಾರ ಕಾದ್ ನೋಡಬೇಕು ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಶನಿವಾರ ಈವ್ನಿಂಗ್ ಒಂದಷ್ಟು ಎಕ್ಸಿಟ್ ಪೋಲ್ ಇದ್ದು ರಿಸಲ್ಟ್ಸ್ ಬರಲಿಕ್ಕಿದೆ. ಅದನ್ನು ನೋಡಿಕೊಂಡು, GDP ಫಿಗರ್ಸ್ ನೋಡಿಕೊಂಡು ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಸೋಮವಾರ ಕಾದ್ ನೋಡಬೇಕು. RBI ಬ್ಯಾಲೆನ್ಸ್ ಶೀಟ್ ಸೈಜ್ 11.8% ಮೇಲ್ಕೋಗಿದೆ. ರುಪೀಸ್ 70.48 lakh crores March 31, 2024. ಇದು ಆಲ್ಮೋಸ್ಟ್ 2.5 times ದ್ಯಾಟ್ ಆಸ್ ಪಾಕಿಸ್ತಾನ್ಸ್ ಎಂಟೈರ್ GDP. ಪಾಕಿಸ್ತಾನದ್ದು ಏನದು ದೊಡ್ಡ ಬಜೆಟ್ ಇದೆ, ಆ ಬಜೆಟ್ಗಿಂತ ನಮ್ಮ ರಿಸರ್ವ್ ಬ್ಯಾಂಕಿನ ಬ್ಯಾಲೆನ್ಸ್ ಶೀಟೇನೆ 2.5 times ಇದೆ. ಮತ್ತು ಪಾಕಿಸ್ತಾನದ ಎಂಟೈರ್ GDP ಇರೋದು 28.22 lakh crores. ಸದ್ಯಕ್ಕೆ ಭಾರತೀಯರಿಗೆ ಸಿಹಿ ಸುದ್ದಿ ಏನು ಅಂತಂದ್ರೆ, ಭಾರತ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮಿ ಇನ್ ದ ವರ್ಲ್ಡ್. PM ಮೋದಿಯವರು ಕಮೆಂಟ್ ಮಾಡಿದ್ದಾರೆ, GDP ಫಿಗರ್ಸ್ ಈ ತರ ಮೇಲೆ ಹೋಗ್ಲಿಕ್ಕೆ ಕಾರಣ ಏನಂತಂದ್ರೆ ಹಾರ್ಡ್ ವರ್ಕಿಂಗ್ ಪೀಪಲ್ ಆಫ್ ದ ಕಂಟ್ರಿ. ಮತ್ತೆ ಅವ್ರು ಹೇಳಿದ್ರು, ಇದು ಕೇವಲ ಒಂದು ಟ್ರೇಲರ್, ನಿಜವಾದಂತ ಮೂವಿ ಇನ್ನು ಮುಂದೆ ಬರಲಿಕ್ಕಿದೆ. ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಹೇಳಿದ್ರು, ಇಕಾನಮಿಕ್ ಗ್ರೋತ್ ಸ್ಪೆಷಲಿ ನೋಟೆಡ್ ದಟ್ ದಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ನಲ್ಲಿ ದೊಡ್ಡ ಮಟ್ಟಿನ ಒಂದು ಇಂಪ್ರೂವ್ಮೆಂಟ್ ಆಯಿತು 9.9% ಇನ್ 2023-24. ಆದ್ದರಿಂದ ಮೋದಿ ಗವರ್ಮೆಂಟ್ ಆ ಸೆಕ್ಟರ್ಗೆ ಮಾಡಿದಂಥ ಕೆಲಸಕ್ಕೆ
ಒಂದಷ್ಟು ಫಲ ದೊರಕಿದೆ. ಅಷ್ಟೇ ಅಲ್ಲ, ನಿರ್ಮಲಾ ಸೀತಾರಾಮನ್ ಹೇಳಿದ್ರು, ನಾನು ಬಹಳ ಕಾನ್ಫಿಡೆಂಟ್ ಆಗಿದ್ದೇನೆ, ಇಂಡಿಯಾದ ಗ್ರೋತ್ ಮೊಮೆಂಟಮ್ ಸದ್ಯಕ್ಕೆ ಸ್ಟಾರ್ಟ್ ಆಗ್ತದೆ, ಥರ್ಡ್ ಟರ್ಮ್ ಪಿ ಎಂ ಮೋದಿ ಬಂದಮೇಲೆ ಅದು ಇನ್ನೂ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇದೆ, ಮತ್ತು ನಮ್ಮ ಸರ್ಕಾರ ಬರೋದು ಆಲ್ಮೋಸ್ಟ್ ನಿಶ್ಚಿತ. ಈಗ ಎಕ್ಸಿಟ್ ಪೋಲ್ ರಿಸಲ್ಟ್ ಬರುವಂತಹ ಸಮಯ, ಆಕ್ಚುಯಲ್ ರಿಸಲ್ಟ್ಸ್ ಬರುವಂತಹದ್ದು ಟ್ಯೂಸ್ಡೇ 4th of June. ಮಾರ್ಕೆಟ್ಸು ಮುಂದಿನ ವಾರ ಬಹಳಷ್ಟು ವೊಲಟೈಲ್ ಆಗ್ಲಿಕ್ಕಿದೆ, ಸ್ಪೆಷಲಿ 4th June ರಿಸಲ್ಟ್ಸ್ ಅನೌನ್ಸ್ ಆಗ್ತಾ ಇದ್ದಾಗೆ, ಮತ್ತೆ ಫೈನಲ್ ರಿಸಲ್ಟ್ ಬರ್ತಾ ಇದ್ದಾಗೆ, ಹಾಗೆ ಕೆಲವು ಸ್ಟಾಲ್ ವರ್ಡ್ಸು ಅಲ್ಲಿ ಇಲ್ಲಿ ಸೋಲ್ತಾ ಇದ್ದಾರೆ ಗೆಲ್ತಾ ಇದ್ದಾರೆ ಅನ್ನುವ ಮಟ್ಟಿಗೆ. ಈಗ ವಿಡಿಯೋ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. 4th June ವೋಟಿಂಗ್ ಕೌಂಟಿಂಗ್ ಡೇ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ನಿಫ್ಟಿ ಏನಾಗ್ಬೋದು? ನಿಮ್ಮ ಮುಂದೆ 4 ಆಯ್ಕೆಗಳನ್ನು ಇಟ್ಟಿದ್ದೇನೆ. ನಿಫ್ಟಿ 2%ಗಿಂತ ಜಾಸ್ತಿ ಮೇಲಕ್ಕೆ ಹೋಗುತ್ತೆ ಅಂತಂದ್ರೆ ಏ ಅಂತ ಟೈಪ್ ಮಾಡಿ. ನಿಫ್ಟಿ 0-2% ಮಾತ್ರ ಮೇಲಕ್ಕೆ ಹೋಗುತ್ತೆ ಅಂದ್ರೆ ಬಿ ಅಂತ ಟೈಪ್ ಮಾಡಿ. -2 to 0 ಹೋಗುತ್ತೆ ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ. 2%ಗಿಂತ ಜಾಸ್ತಿ ನಿಫ್ಟಿ ಕೆಳಗೆ ಬೀಳುತ್ತೆ ಅಂತಂದ್ರೆ ಡಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.